ಸರ್ ದೇವೇಗೌಡರು ಏನು ಸಲಹೆ ಕೊಟ್ಟಿದ್ದಾರೆ ಸರ್ ತಮಗೆ ಅಲ್ಲ ಇನ್ನೂ ನಾನು ಅವರು ಕೂಡ ಪ್ರಚಾರದಲ್ಲಿ ಬಹಳ ಬ್ಯುಸಿ ಇದ್ದಾರೆ ಆಸನದಲ್ಲಿದ್ದಾರೆ ಇನ್ನೂ ಸರಿಯಾಗಿ ಸಿಕ್ಕಿಲ್ಲ ಅಂದರೆ ಎಲೆಕ್ಷನ್ ನಿಲ್ಲೋದ್ರ ಬಗ್ಗೆ ಆ ಸಂದರ್ಭದಲ್ಲಿ ಏನಾದರೂ ಚರ್ಚೆ ಇಲ್ಲ ಬಿಗಿನಿಂಗಲ್ಲಿ ಹೇಳಿದ್ದಾರೆ ಏನಾದರೂ ಗ್ರೀನ್ ಸಿಗ್ನಲ್ ಕೊಟ್ಟರೆ ನಿಂತ್ಕೋಬೋದು ಅಲ್ಲಲ್ಲ ಬಿಗಿನಿಂಗಲ್ಲಿ ಏನಾಯಿತು ಬಿಗಿನಿಂಗಲ್ಲಿ ಅವ್ರಿಗೂ ಕೂಡ ಇಷ್ಟ ಇರಲಿಲ್ಲ ನಾನು ರಾಜಕೀಯಕ್ಕೆ ಅವರಿಗೆಲ್ಲ ಏನಾಗಿದೆ ಅಂದರೆ ನನ್ನ ಮೇಲೆ ತುಂಬ ಯಾರ್ಯಾರು ನನ್ನ ಮೇಲೆ ಅತೀವ ಪ್ರೀತಿ ಇದೆ ಅದೇ ಹೇಳೋದು ಅಯ್ಯೋ ನೀವು ಇಷ್ಟೊಂದು ಸೇವೆ ಮಾಡಿದ್ರ ಕ್ಷೇತ್ರದಲ್ಲಿ ಇಷ್ಟೊಂದು ಹೆಸರು ಮಾಡಿದಿರಾ ಏನಕ್ಕೆ ಬರ್ತೀರಾ ಹಾಗೆ ಹೇಗೆ ಅಂತ ಬಟ್ ಆಮೇಲೆ ಅವ್ರಿಗೂ ಸಮಂಜಸ ಆಯಿತು ಅವ್ರಿಗೂ ಅವರು ಒಪ್ಪಿದರು ಎಲ್ಲ ಎಲ್ಲರೂ ಕೂಡ ಎಕ್ಸ್ಪ್ಲೇನ್ ಮಾಡಿದ ಮೇಲೆ ಈವನ್ ಬಿ ಜೆ ಪಿ ಹೈಕಮಾಂಡ್ ಕೂಡ ಅವರಿಗೆ ಸಂಪರ್ಕ ಮಾಡಿದ್ದಾರೆ ಮತ್ತು ಇಲ್ಲಿ ನಮ್ಮ ಶಾಸಕರು ಮಾಜಿ ಶಾಸಕರು ಅವರು ಕೂಡ ಅವರಿಗೆ ಮಂದಟ್ಟು ಮಾಡಿದ ಮೇಲೆ ಅವರು ಆಯಿತು ಅಂತ ಒಪ್ಕೊಂಡ್ರು ಸರ್ ರಾಜಕೀಯ ಕ್ಷೇತ್ರವೇ ಒಂದು ಅಶುದ್ಧಿ ಕ್ಷೇತ್ರ ಇದನ್ನು ಯಾರೆಲ್ಲ ಶುದ್ಧ ಮಾಡಲಿಕ್ಕೆ ಹೋಗ್ತಾರೆ ಅವರೇ ಸ್ವತಃ ಅಶುದ್ಧಿ ಆಗಿಬಿಡ್ತಾರೆ ಅಂತ ಒಂದು ಅಲ್ಲ ಪ್ರಯತ್ನ ಮಾಡಬೇಕಲ್ಲ ಈಗ ಪ್ರಯತ್ನ ಅನ್ನೋದು ಬಹಳ ಮುಖ್ಯ ಫಲ ಸಿಗೋದು ಬಿಡೋದು ಅದನ್ನು ಕಾದು ನೋಡಬೇಕಾಗಿದೆ ಪ್ರಯತ್ನನೇ ಮಾಡದೆ ಇದ್ರೆ ಈಗ ಒಂದು ಪರೀಕ್ಷೆಗೆ ಹೋಗ್ತೀವಿ ಸ್ವತಃ ಮಹಾತ್ಮ ಗಾಂಧೀಜಿಯವ್ರ ಎಲೆಕ್ಷನಿಗೆ ನಿಂತರು ಈಗ ಗೆಲ್ಲೋದು ಕಷ್ಟ ಅಂತಾರೆ ಅಲ್ಲ ಸರಿ ಈಗೇನಾಗುತ್ತೆ ನಾವು ಒಂದು ಪರೀಕ್ಷೆ ಬರಿದನೇ ನಮಗೆ ಫಲಿತಾಂಶ ಬೇಕು ಅಂದರೆ ಹೆಂಗಾಗುತ್ತೆ ಪರೀಕ್ಷೆ ಬರೀಬೇಕು ತಾನೆ ಸೊ ಪರಿ ಈಗ ಇಲ್ಲ ಇಲ್ಲ ಈ ಇದು ಪಾಸ್ ಮಾಡೋಕ್ಕಾಗದೇ ಇಲ್ಲ ಅಂತ ಒಂದು ಆಯಿತು ಒಂದು ಹಂತದಲ್ಲಿ ಹೇಳ್ತಾ ಇದ್ದೀರಿ ಸೊ ಅಟ್ಲೀಸ್ಟ್ ಪರೀಕ್ಷೆ ಬರೆದ್ರೆ ತಾನೇ ಗೊತ್ತಾಗೋದು ಈಗ ಪರೀಕ್ಷೆ ಬರೆಯುವ ಹಂತದಲ್ಲಿದ್ದೇವೆ ಬಟ್ ಈ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಸಿಗ್ತಾ ಇದೆ ನಾನು ನೋಡಿದಂಥ ಏನು ಈ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಸಿಗ್ತಾ ಇದೆ ಅದರಿಂದ ಪಾಸಾಗುವ ಎಲ್ಲ ಲಕ್ಷಣಗಳಿದೆ ಚುನಾವಣೆ ನಡೆಯುವ ರೀತಿಯೂ ಈಗ ಹಾಗೆಯೇ ಇದೆ ರಾಜಕಾರಣಿಗಳು ಜನರನ್ನು ಭ್ರಷ್ಟರನ್ನಾಗಿ ಮಾಡ್ತಾರೋ ಅಥವಾ ಜನ ರಾಜಕಾರಣಿಗಳನ್ನು ಭ್ರಷ್ಟ್ರನ್ನಾಗಿ ಮಾಡ್ತಾರೋ ಇನ್ನೂ ಉತ್ತರ ಸಿಗ್ತಾ ಇಲ್ಲ ಇಲ್ಲ ಅಂದರೆ ಕೆಲವಾರು ಬಾರಿ ನೋಡಿರ್ಬೋದು ಅಂದರೆ ಟೋಟಲ್ ವ್ಯವಸ್ಥೆ ಬಗ್ಗೆ ಹೇಳ್ತಾ ಇರುವಂತ ಇಲ್ಲ ಅಂದರೆ ಅದಕ್ಕೋಸ್ಕರ ರಾಜಕೀಯದಲ್ಲಿ ಗುಣಮಟ್ಟ ಕುಸ್ತಿದೆ ಅದ್ರ ಬಗ್ಗೆ ಜಾತಿ ಇಲ್ಲದೆ ರಾಜಕಾರಣ ಮಾಡೋಕ್ಕಾಗೋದಿಲ್ಲ ಅಂತಾರೆ ಹಣ ಇಲ್ಲದೆ ರಾಜಕಾರಣ ಮಾಡೋಕ್ಕಾಗೋದಿಲ್ಲ ಅಂತಾರೆ ರಾಜಕಾರಣದಲ್ಲಿ ಗುಣಮಟ್ಟ ಕುಸ್ತಿದೆ ರಾಜಕೀಯ ಉದ್ದಿಮೆಯಾಗಿ ಈಗ ಎವಾಲ್ವ್ ಆಗಿದೆ ರಾಜಕೀಯ ಸೊ ಅದು ಅಟ್ಲೀಸ್ಟು ಅದರಲ್ಲೂ ಕೂಡ ಕೆಲವರು ವಿಶೇಷ ವ್ಯಕ್ತಿಗಳಿದ್ದಾರೆ ಎಷ್ಟೋ ಸರಿ ನೋಡ್ಬೋದು ನೀವು ಲೋಕಸ್ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳಿಗೆ ವ್ಯತ್ಯಾಸ ಇದೆ ಯಾ ಅಂದರೆ ವಿಧಾನಸಭೆಯಲ್ಲಿ ಗೆದ್ದಂಥ ಕ್ಷೇತ್ರಗಳಲ್ಲಿ ಲೋಕಸಭೆಯಲ್ಲಿ ಆ ಪಕ್ಷ ಸೋತಿದೆ ಇದು ನಮ್ಮ ಮುಂದೆಯೇ ಇದೆ ಅದು ಸರ್ ಅಮಿತ್ ಶಾ ಅವರನ್ನು ಇತ್ತೀಚೆಗೆ ಭೇಟಿ ಮಾಡಿದರು ತಮ್ಮ ದೆಹಲಿ ಭೇಟಿ ಏನು ಸರ್ ವಿಶೇಷ ಇಲ್ಲ ಏನಾಯಿತು ಏನು ಮಾತಾಡಿದರು ಇಲ್ಲ ಇಲ್ಲ ಅಮಿತ್ ಶಾ ಅವರ ಅಮಿತ್ ಶಾ ಅವರ ಭೇಟಿ ಮಾಡಿದ ಉದ್ದೇಶ ಏನಪ್ಪ ಅಂದರೆ ಸೌಹಾರ್ದತ ಭೇಟಿ ಯಾಕೆಂದರೆ ಬಿ ಜೆ ಪಿಯಿಂದ ನನಗೆ ಟಿಕೆಟ್ ಕೊಟ್ಟ ಹಿನ್ನೆಲೆಯಲ್ಲಿ ಅವ್ರನ್ನ ಭೇಟಿ ಮಾಡಿ ಅವರಿಗೆ ಧನ್ಯವಾದವನ್ನು ಹೇಳಿ ಅಂತ ಹೇಳಿದೆ ಸೊ ಅವರು ಕೂಡ ಹೇಳಿದರು ಗುಡ್ ಲಕ್ ಡಾಕ್ಟರ್ ಆಲ್ ದ ಬೆಸ್ಟ್ ಅಂತ ಹೇಳಿದರು ಐ ವಿಲ್ ಟೇಕ್ ಪರ್ಸ್ನಲ್ ಕೇರ್ ಅಬೌಟ್ ಡಾಕ್ಟರ್ ಮಂಜುನಾಥ್ ಆ್ಯಂಡ್ ಹಿಸ್ ಕಾನ್ಸ್ಟಿಟ್ಯನ್ಸಿ ಅಂತ ಅಮಿತ್ ಶಾ ಅವರು ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇದೊಂದು ಮಾತು ಅಲ್ಲಿಂದ ಬಂದಿದೆ ನಿಜಾನ ಅಲ್ಲ ಅಂದರೆ ಅಂದರೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಬೆಂಗಳೂರು ಗ್ರಾಮಾಂತರ ಅಮಿತ್ ಶಾ ಅವರು ಭಾಳ ಹತ್ತಿರದಿಂದ ನಿಗಾ ಇಟ್ಟಿದ್ದಾರೆ ಅಂತ ಇಲ್ಲಾಂದರೆ ಇದು ಒಂದು ಹೈ ಪ್ರೊಫೈಲ್ ಕ್ಷೇತ್ರ ಆಗಿ ಹೊರಹೊಮ್ಮಿದೆ ಈಗ ನೀವೇ ಹೇಳ್ತಾ ಇದ್ದೀರ ಅದಕ್ಕೆ ಇಂಟ್ರ್ಯೂ ಮಾಡ್ತಾ ಇದ್ದೀರ ನೀವು ಬೇರೆ ಇಪ್ಪತ್ತೇಳು ಕ್ಷೇತ್ರಕ್ಕಿಂತ ಎಲ್ಲರ ದೃಷ್ಟಿ ಮತ್ತು ಎಲ್ಲರ ಇದು ಏನು ಇಂಟ್ರೆಸ್ಟು ಆಸಕ್ತಿ ಎಲ್ಲ ಈ ಕ್ಷೇತ್ರದ ಮೇಲಿದೆ ಸೊ ಹೈ ಪ್ರೊಫೈಲ್ ಕ್ಷೇತ್ರ ಆಗಿರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಇಂಟ್ರೆಸ್ಟ್ ಇದೆ ಅವ್ರಿಗೂ ಜೊತೆಗೆ ಡಾಕ್ಟರ್ ಮಂಜುನಾಥ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೂ ಹೈ ಪ್ರೊಫೈಲ್ ಆಗಿದೆ ಹೌದು ಹೌದು ಸೊ ಅದರಿಂದ ನೀವು ಈ ಚುನಾವಣೆಗೆ ಎದುರಿಸಬೇಕು ಸೊ ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ನನಗೆ ವಿಶ್ವಾಸ ತುಂಬಿದ್ದಾರೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ